download the one-page spotlight app for artists. Hi, hello, ellarigu namaskara. Nanu nimma Santosh Ishwaratna. One-page spotlight na indu spotlight karyakramakke nimgella swagata. Prati varadante ee vara kuda namma jothe obbaralla ibbaru guest gulu idare. So chikka chikka hejjegalinda dodda dodda sadhanegalanta sagavarne sadakaru anta karitare. So iga nanna jothe iruvantavaru ondu short movie director ಪಾರ್ಥ ಸಾರಥಿ ಅಂತ, ಮತ್ತೆ ಅದೇ ಚಿತ್ರದ ಡಿಒಪಿ ಜಗದೀಶ್ ಅಂತ. ಸೊ ಏನು ಇವರಿಬ್ಬರ ಕತೆ, ಏನಿದು ಡ್ಯುಯಲ್ ಸ್ಟೋರಿ, ಬನ್ನಿ ನೋಡೋಣ. ವೆಲ್ಕಮ್ ಟು ಇನ್ ದಿ ಸ್ಪಾಟ್ ಲೈಟ್. ಸೊ ಇವತ್ತು ನಮ್ ಜೊತೆಗಿದ್ದಾರೆ ಜಗದೀಶ್ ಅವರು ಮತ್ತೆ ಪಾರ್ಥ ಸಾರಥಿ ಅವರು. ನಮಸ್ಕಾರ. ಹೇಗಿದ್ದೀರಿ ಇಬ್ರು? ನಾವು ಆರಾಮಾಗಿದ್ದೀವಿ, ಥ್ಯಾಂಕ್ ಯು. ಸೊ ಮೊದಲಿಗೆ ಡೈರೆಕ್ಟರ್ ಇಂದ ಮಾತು ಸ್ಟಾರ್ಟ್ ಮಾಡೋಣ. ಪಾರ್ಥ ಸಾರಥಿ ಅವರೇ, ಹೇಳಿ ನಿಮ್ಮ ಪ್ರಯಾಣ ಎಲ್ಲಿಂದ ಶುರುವಾಯಿತು? ಈ ಒಂದು ಸಿನಿ ಜಗತ್ತಿಗೆ, ಈ ಒಂದು ಬಣ್ಣದ ಲೋಕಕ್ಕೆ ಆಸೆ, ಇವೆಲ್ಲ ಯಾವಾಗ ಶುರುವಾಯಿತು? ಸೊ ನನ್ನ ಪ್ರಯಾಣ ಯಾವತ್ತಂತಂದ್ರೆ, ಯೂಶುವಲ್ ಆಗಿ ಚಿಕ್ಕ ವಯಸ್ಸಿಂದ ಫಿಲಮ್ಗಳು ತುಂಬಾ ನೋಡ್ತಿದ್ದೆ. ನಮ್ಮಪ್ಪ ಮನೇಲಿ DVD ಇರೋದು, DVD ಪ್ಲೇಯರ್. ಸೊ ಹಲವಾರು ಸೀರಿಗಳು ತಗೊಂಬಂದು ಪ್ಲೇ ಮಾಡ್ತಾ ಇರೋರು ನಮ್ಮಪ್ಪ. ಅಲ್ಲಿಂದ ಚಿಕ್ಕ ವಯಸ್ಸಿಂದ ನೋಡ್ತಾ ನೋಡ್ತಾ ಹಲವಾರು ಫಿಲಮ್ಗಳು ನೋಡ್ತಿದ್ದೆ. ಅದಾದ್ಮೇಲೆ ಈ ಒಂದು ಪಾರ್ಟ್ ಆಫ್ ಟೈಮ್ ಎಲ್ಲಂತಂದ್ರೆ, ಸೆಕೆಂಡ್ ಪಿ ಯು ಅಲ್ಲಿ ಇದು ಹೇಳಬೇಕು, ಸೆಕೆಂಡ್ ಪಿ ಯು ಅಲ್ಲಿ ಬಯಾಲಜಿ ಫೇಲ್ ಆದೆ ನಾನು. ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಸೈನ್ಸ್, ಫೇಲ್ ಆದೆ. ಅದಾದಮೇಲೆ ಏನು ಮಾಡಬೇಕಪ್ಪ ನೆಕ್ಸ್ಟು, ಮುಗೀತಾ ನನ್ನ ಕತೆ, ಇನ್ನೇನು ಮಾಡೋಕ್ಕಾಗಲ್ವಾ ಅಂತಿದ್ದೆ. ಆಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ತೊಗೊಂಡು, ಫೈನ್ ಇದು ಎಜುಕೇಷನ್ ಮುಖ್ಯ, ಮುಗಿಸ್ಬಿಡೋಣ. ಅದಾದಮೇಲೆ ಆ ಟೈಮಲ್ಲಿ ಯಾವಾಗ ಫೇಲ್ ಆದರೆ ಸಪ್ಲಿಮೆಂಟ್ ಏನೇನು ಬರೀಬೇಕು ಸೆಪ್ಟೆಂಬರಲ್ಲಿ, ಆ ಟೈಮಲ್ಲಿ ಫಿಲಮ್ಸ್ ನೋಡೋದು ತುಂಬ ಜಾಸ್ತಿ ಆಯಿತು. ಅದ್ರ ಮೇಲೆ ಆಸಕ್ತಿ ತುಂಬ ಹೊಡ್ಕೊಂತು, ಏನಪ್ಪ ಇದು ಹೆಂಗ್ ಮಾಡ್ತಾರೆ, ಇದು ನಾನು ಒಂದು ಮಾಡಬೇಕಲ್ಲ, ಯಾವ ಥರ ಸ್ಟಾರ್ಟ್ ಮಾಡ್ತಾರೆ, ಇದನ್ನು ಹೆಂಗೆ ಅಚೀವ್ ಮಾಡ್ತಾರೆ, ಫಿಲಮ್ ಪ್ರೋಸೆಸ್ ಏನು ಅಂತೇಳಿ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಕ್ಯೂರಿಯಸ್ ಆಗಿತ್ತು. ಸಿನಿಮಾ ನೋಡ್ತಾ ನೋಡ್ತಾ ಸಿನಿಮಾ ಮಾಡ್ಬೇಕನ್ನೋ ಆಸೆ ಶುರುವಾಯ್ತು, ಅಲ್ಲಿಂದ ನಿಮ್ಮ ಕನಸಿಗೆ ನೀವು ಆಹಾರ ತಿನ್ಸಕ್ ಶುರು ಮಾಡ್ತೀರಾ. ಸೊ ಇವತ್ತಿಗೆ ಒಂದು ಶಾರ್ಟ್ ಫಿಲಮ್ ಡೈರೆಕ್ಟ್ ಮಾಡಿದೀರಾ, ನಂಗಾಯ್ತು. ಸೊ ಇದು ಪಾರ್ಥ ಸಾರಥಿ ಅವರ ಕತೆ. ಹಾಗಾದ್ರೆ ನಮ್ಮ ಜಗದೀಶ್ ಅವರ ಕತೆ ಏನು? ಜಗದೀಶ್ ಅವರೇ ಹೇಳಿ, ನಿಮ್ಮ ಒಂದು ಈ ಪ್ರಯಾಣ ಎಲ್ಲಿಂದ ಶುರುವಾಯ್ತು, ಏನು? ಆಕ್ಚುಲಿ ನಾನು ಸ್ಕೂಲ್ ಡೇಸ್ ಇಂದ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತೀನಿ ಸರ್. ಎಜುಕೇಶನ್ ಗಿಂತ ಕಲ್ಚರಲ್ ಆಕ್ಟಿವಿಟೀಸ್ ಸ್ವಲ್ಪ ಜಾಸ್ತಿ ಇರ್ತಿತ್ತು. ಸೊ ಹೋಗ್ತಾ ಹೋಗ್ತಾ 10th ಮುಗೀತು, ಅಲ್ಲಿ ತನಕ ನಾನು ಏನ್ ಮಾಡ್ಬೇಕು, ನನ್ನ ಪ್ಲಾನ್ಸ್ ಏನು, ಗೋಲ್ಸ್ ಏನು ಸೆಟ್ ಮಾಡಿರ್ಲಿಲ್ಲ. ಸೊ ಹೋಗ್ತಾ ಹೋಗ್ತಾ ಸೆಟ್ ಮಾಡ್ತಾ ಬಂದೆ. ನನ್ನ ಇಂಟ್ರೆಸ್ಟ್ ಬಂದ್ಬಿಟ್ಟು ಸಿನಿಮಾಲಿ ಇದೆ ಅನ್ನೋದು ಒಂದು ಪಾರ್ಟ್ ಆಫ್ ಟೈಮ್ ನನಗೆ ಗೊತ್ತಾಯ್ತು. ಓಕೆ ಫೈನ್, ಸಿನಿಮಾನೇ ನನ್ನ ಒಂದು ಪ್ಯಾಷನ್ಗೆ ಕರೆಕ್ಟ್ ಆಗೋಂತ ಒಂದು ಇದಂತ ಗೊತ್ತಾಯ್ತು. ಸೊ PUC ಮುಗಿಸ್ಕೊಂಡೆ. ಅಲ್ಲಿ ಆಗ ಒಂದು ಟೀಮ್ ಹುಡುಕ್ತಿದೆ, ಫೈನ್ ಒಂದು ಕಿರುಚಿತ್ರ ಮಾಡೋಣ, ಹಂಗೆ ಅಲ್ಲಿಂದ ಚಿತ್ರಕ್ಕೆ ಹೋಗೋಣ, ಶಾರ್ಟ್ ಫಿಲಮ್ಸ್ ಮಾಡಿ ಫಿಲಮ್ಸ್ಗೆ ಟ್ರೈ ಮಾಡೋಣ. ಸೊ ಕಾಂಟ್ಯಾಕ್ಟ್ ಹುಡುಕ್ತಾ ಹೋಗ್ತಿದೆ, ಎಲ್ಲಿ ಎಲ್ಲಿ ಕಾಂಟ್ಯಾಕ್ಟ್ ಸಿಗುತ್ತೆ, ಯಾರನ್ನ ಮೀಟ್ ಆಗ್ಬೋದು, ಸಿನಿಮಾ ಬಗ್ಗೆ ಹೆಂಗ್ ತಿಳ್ಕೊಳೋಣ ಅಂತ ಹುಡುಕ್ತಾ ಹೋಗ್ತಿರಾಗ ನನಗೆ ಚೂರು ಚೂರು ನನ್ನ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಅವ್ರಿಗೂ ಇಂಡಿವಿಜುವಲ್ ಆಗಿ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಇತ್ತು. ಸೊ ಫ್ರೆಂಡ್ ನನ್ನ ಫ್ರೆಂಡ್ ಒಬ್ಬ ಮೋಹನ್ ಅಂತ ಇದ್ದ. ಸೊ ಅವನು ಆರ್ಟಿಸ್ಟ್ ಆಗ್ಬೇಕಂತ ಅವನಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಪ್ಲಸ್ ಅವನಿಗೆ ಇಂಡಸ್ಟ್ರಿಲಿ ಸ್ವಲ್ಪ ಟಚ್ ಇತ್ತು, ಗೊತ್ತಿರೋರು ಸ್ವಲ್ಪ ಕೆಲವ್ರು ಜನ ಪರಿಚಯ ಇರೋರು ಇದ್ರು. ಸೊ ಅವನ್ನ ಹಿಡ್ಕೊಂಡು ಮಾಡೋಣ, ಒಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ ನಾನು ಪ್ಲಾನ್ ಮಾಡಿದೆ. ಸೊ ಆಗ ಒಂದು ರಾಯಲ್ ಅಂತ ಶಾರ್ಟ್ ಫಿಲಮ್ ಮಾಡಿದೆ, 2017 ಶಾರ್ಟ್ ಫಿಲಮ್. ಸೊ ಆಗ ರಾಯಲ್ ಅನ್ನೋ ಒಂದು ಕಿರುಚಿತ್ರನ ನಾನೇ ಡೈರೆಕ್ಷನ್ ಮಾಡಿ ಪ್ಲಸ್ DOP ಮಾಡಿ ಶಾರ್ಟ್ ಫಿಲಮ್ ಮಾಡೋಣ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದೆ. ಬಟ್ ಅದು ಎಲ್ಲೋ ಒಂದ್ ಕಡೆ ಟೆಕ್ನಿಕಲ್ ಆಗಿನೋ ಇಲ್ಲ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ನನಗೆ. ನನ್ಗೆ ಆಸೆ ಇದ್ದಿದ್ದು ಯಾವ ಇನ್ಸ್ಪಿರೇಷನ್ ಹೋಗ್ಬಾರ್ದು, ಎಲ್ಲೂ ಹೋಗ್ಬಾರ್ದು, ಏನಿದ್ರು ನಮ್ ಸ್ವಂತ ಒಂದು ಆಲೋಚನೆಯಿಂದ ನಮ್ ಸ್ವಂತ ಬುದ್ಧಿಯಿಂದ ಕಲಿಯೋಣ, ನೋಡೋಣ, ಅದಕ್ಕೆ ಮಿಸ್ಟೇಕ್ ಇದ್ರೆ ನೆಕ್ಸ್ಟ್ ಇದ್ರಲ್ಲಿ ನಾವು ಯು ಕ್ಯಾನ್ ಚೇಂಜ್ ಇಟ್ ಅಂತ ಗೊತ್ತಿತ್ತು. ಸೊ ಆಗ ಇದೇ ತರ ಮಾಡಿ ಮಾಡಿ ಒಂದು ಕಷ್ಟಪಟ್ಟು ಒಂದು ಕ್ಯಾಮ್ರಾ ಇಸ್ಕೊಂಡೆ, ಸೋನಿ ಕಂಪನಿಯಿಂದ ಅದ್ಯಾವುದೋ ಕ್ಯಾಮ್ರಾ ಬಂದಿತ್ತು. ಸೊ ಕ್ಯಾಮ್ರಾ ತಗೊಂಡೆ, ಆ ಟೈಮ್ಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು. ಸೊ ತಗೊಂಡು ಶಾರ್ಟ್ ಫಿಲಮ್ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರಲಿಲ್ಲ. ಬಟ್ ಇಂಡಸ್ಟ್ರಿ ಇರೋರು ವಸಿಷ್ಠ ಸಿಂಹ ಅವ್ರು ಶಾರ್ಟ್ ಫಿಲಮ್ಗೆ ರಾಯಲ್ಗೆ ಲಾಸ್ಟ್ ಅಲ್ಲಿ ವಾಯ್ಸ್ ಕೊಟ್ಟಿದ್ದಾರೆ ನನ್ನ ಫಸ್ಟ್ ಶಾರ್ಟ್ ಫಿಲಮ್ಗೆ. ಸೊ ಅವ್ರು ನೋಡಿ ಒಂದ್ ಮಾತು ಹೇಳಿದ್ರು, ಮಾಡು, ಚೆನ್ನಾಗ್ ಮಾಡ್ತಿದ್ಯಾ, ನಿಮಗ್ ಟ್ಯಾಲೆಂಟ್ ಇದೆ, ನಿಮ್ಮಂತ ಯಂಗ್ಸ್ಟರ್ಸ್ ಇಂಡಸ್ಟ್ರಿಗೆ ಬೇಕಿರೋದು. ಸೊ ನೀವು ಇನ್ನ ಚೆನ್ನಾಗ್ ಮಾಡಕ್ ಟ್ರೈ ಮಾಡಿ, ಟೆಕ್ನಿಕಲಿ ಹ್ಯಾವ್ ಟು ಬಿಲ್ಡ್ ಲಾಟ್ ಮೋರ್ ಅಂತ ಒಂದ್ ಮಾತು ಹೇಳಿದ್ರು. ಸೊ ಆಗ ಇದೇ ತರ ಇನ್ನೊಂದು ಶಾರ್ಟ್ ಫಿಲಮ್ ಮಾಡ್ಬೇಕು, ಫಿಲಮ್ ನಾವ್ ಇನ್ನ ಪ್ರಿಪೇರ್ ಆಗಿಲ್ಲ, ಅದು ಹ್ಯಾವ್ ಟು ಟ್ರೈ ಅನ್ನೋದೇ ಶಾರ್ಟ್ ಫಿಲಮ್ ಇಲ್ಲ. ಯಾಕಂದ್ರೆ ಫಿಲಮ್ಸ್ ಅಂದ್ರೆ ಹಲವಾರು ಒಂದು ಮಿಸ್ಟೇಕ್ ಇದ್ರೆ ಸಾಕು ಫಿಲಮ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಅಲ್ವಾ.
ಸೊ ಅದಕ್ಕೆ ಏನ್ ಮಾಡಿದೆ, ಸರಿ ಇನ್ನೊಂದು ಶಾರ್ಟ್ ಫಿಲಮ್ ಮಾಡೋಣ ನೋಡೋಣ ಅಂದಾಗ ನನಗೆ ಸಿಕ್ಕಿದ್ದು ಪಾರ್ಥ ಸಾರಥಿ. ಸೊ ಅವನು ಸ್ಟೋರಿ ಹೇಳ್ತಿರುವಾಗ ಆ ಟೈಮಲ್ಲಿ ಅವನು ತುಂಬಾ ಹೈ ನಾಲೆಜ್ ಆಗಿದ್ದ, ತುಂಬಾ ಸ್ಕ್ರೀನ್ ಪ್ಲೇ ವೈಸ್ ಆಗಿರ್ಬೋದು, ಏನೋ ಒಂದು ಸ್ಕ್ರೀನ್ ಪ್ಲೇಸ್ ಇದೆಯೋ ಅದೆಲ್ಲ ಹೇಳ್ತಿರೋ ನಂಗೆ ತುಂಬಾ ಕರೆಕ್ಟ್ ಆಯ್ತು. ಓಕೆ ಫೈನ್, ಇವನಲ್ಲಿ ಟ್ಯಾಲೆಂಟ್ ಇದೆ ಬಟ್ ಟ್ರೈ ಮಾಡ್ಬೇಕಷ್ಟೇ, ನಮಗೂ ಇನ್ನೂ ಶೂಟ್ ಹೆಂಗ್ ಬರುತ್ತೆ ಅದು ಟೆಕ್ನಿಕಲಿ ಏನ್ ಹೆಂಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಸೊ ಒಂದ್ ಸ್ವಲ್ಪ ಜನ ಹತ್ರ ಮಾತಾಡಿದ್ವಿ, ಮಾತಾಡ್ತಾ ಮಾತಾಡ್ತಾ ಒಬ್ಬ ಗೌತಮ್ ಅಂತ ಒಬ್ಬ ಪರಿಚಯ ಆಯ್ತು, ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಕರ್ತಾಗೆ. ಸೊ ಅವರು ಫೈನ್ ನಾನು ಏನಿದ್ರು ಇನ್ವೆಸ್ಟ್ ಮಾಡ್ತೀನಿ, ನೀವು ಚೆನ್ನಾಗಿ ಮಾಡಿ ಅಂತ ಒಂದು ಮಾತು ಕೊಟ್ಟರು. ಸೊ ಪಾರ್ಥ ನಾನು ಡೈಲಿ ಡಿಸ್ಕಷನ್ಸ್ ಮಾಡಿ ಸ್ಕ್ರಿಪ್ಟ್ ಬರೀತಿದ್ವಿ. ಸೊ ಅದಾಗ್ಬಿಟ್ಟ ಮೇಲೆ ಆಕ್ಟರ್ಸ್ ನ ಹುಡ್ಕೊಂಡ್ವಿ, ಆಕ್ಟರ್ಸ್ ಸಿಕ್ಕಿದ್ರು. ಸೊ ಆಗಿ ಒಂದು ಮಟ್ಟಕ್ಕೆ ಕಂಪ್ಲೀಟ್ ಮಾಡಿದ್ವಿ. ಮಾಡಿಬಿಟ್ಟು ಅದೇ ತರ ಕೆಲವು ಆಕ್ಟರ್ಸ್ ಗೆ ಎತ್ಕೊಂಡೋಗಿ ತೋರಿಸಿದ್ವಿ ಇಂಟ್ರೆಸ್ಟ್ ಇರೋರ್ಗೆ. ಜೆ ಕೆ ಜಯರಾಮ್ ಆಗಿರ್ಬೋದು, ಅವರು ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ರ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ನನಗೆ ಅವಾಗ ಡಿಒಪಿ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಡಿಒಪಿ ಏನಾದ್ರೂ ಮಾಡಿ ಚೆನ್ನಾಗಿ ಮಾಡೋಣ, ಟೆಕ್ನಿಕಲಿ ಕಲಿಯಬೇಕಿತ್ತು ಕೆಲಸ, ನಮ್ಗೇನ್ ಇಷ್ಟ ಇದೆಯೋ ಅದು ಮಾಡ್ಬೇಕಿತ್ತು, ಬಟ್ ನಾವು ಬೇರೆ ಪರಿಸ್ಥಿತಿ ಇರ್ಲಿಲ್ಲ, ನಾವು ಕಲಿಬೇಕಿತ್ತು. ಸೊ ಹಂಗಾಗಿ ನಾನು ಎಡಿಟಿಂಗು ನಾನೇ ಮಾಡಿದ್ದೀನಿ, ಪ್ಲಸ್ ಡಿಒಪಿ ಮಾಡಿದ್ದೀನಿ, ಪ್ಲಸ್ ಆಕ್ಟಿಂಗ್ ಮೂರನ್ನು ಕೊಲಾಬರೇಟ್ ಮಾಡಿ ನಾನು ಮಾಡಿದ್ದೀನಿ. ಪಾರ್ಥ ಕೂಡ ಅಸಿಸ್ಟ್ ಡಿಒಪಿ ಆಗಿ ಕೆಲಸ ಮಾಡಿದ, ನಾನು ಆಕ್ಟ್ ಮಾಡಲ್ಲ, ಅವನು ಡಿಒಪಿ ಆಗಿ ಬಂದು ಕೆಲಸ ಮಾಡ್ದ. ಸೊ ಈಗ ಮಾಡಿ ಶಾರ್ಟ್ ಫಿಲಮ್ ಮುಗಿಸ್ತೀರಿ, ಹೋಗಿ ಕಿರಿಕೀರ್ತಿ ಅವ್ರಿಗೆ ತೋರಿಸಿದ್ವಿ, ಅವ್ರು ತುಂಬಾ ಮೆಚ್ಚುಗೆ ಪಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅವ್ರನ್ನ ಮಾತಾಡಿದ್ರು. ಆಮೇಲೆ ಅಜ್ಜಕ್ಕೆ ಅವರ ತೋರಿಸಿದ್ವಿ, ಅವರು ನೋಡಿ ಮೊನ್ನೆ ನೋಡಿ ತುಂಬಾ ಮೈಂಡ್ ಬ್ಲೋಯಿಂಗ್ ಆಗಿ ಮಾಡಿದ್ದೀರಾ, ತುಂಬಾ ಚೆನ್ನಾಗಿ ಬಂದಿದೆ ಶಾರ್ಟ್ಸ್, ನಿಮ್ಮಂತವ್ರು ಬೇಕು ಇಂಡಸ್ಟ್ರಿಗೆ, ಇರಿ ಚೆನ್ನಾಗಿ ಕೆಲಸ ಮಾಡಿ ಅಂತ ಒಳ್ಳೆ ಅಪ್ರಿಷಿಯೇಟ್. ಸೊ ಪಾರ್ಥ್ ಸಾರಥಿ ಅವರು ಡೈರೆಕ್ಷನ್ ಅಂತ ಬಂದಾಗ ಕರ್ತ ಅನ್ನೋ ಒಂದು ಕತೆನ ಸೆಲೆಕ್ಟ್ ಮಾಡ್ಕೊಂಡಿದ್ಯಾಕೆ, ಏನು ಅಂತ ವಿಶೇಷ ಇದೆ ಆ ಕತೆನಲ್ಲಿ? ಕತೆ ವಿಶೇಷ ಅನ್ನೋದಕ್ಕಿಂತ ನಾನೊಂದು ಇದು ನಂದು ಹೊಸದ್ದು ಸ್ಟಾರ್ಟಿಂಗ್ಸ್ ಅದು ಮಾಡ್ತಾ ಇದ್ದಿದ್ದು, ಕರ್ತ ಅನ್ನೋದು ಹೊಸದ್ದು ನನಗೆ. ಆಮೇಲೆ ಅದೇ ನನ್ನ ಫಸ್ಟ್ ಡೆಬ್ಯೂ ಆಗಿತ್ತು ಒಂದು ಶಾರ್ಟ್ ಫಿಲಮ್. ಸೊ ಸ್ಕ್ರೀನ್ ಪ್ಲೇ ಅದ್ರ ಬಗ್ಗೆ ತಿಳ್ಕೊಂಡಿದೆ, ಬರೀತಿದೆ, ಸ್ಕ್ರಿಪ್ಟ್ಸ್ ಎಲ್ಲ ಬರೀತಿದೆ, ಕತೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದೆ, ಎಲ್ಲ ನಡೀತಿತ್ತು. ಸೊ ಒಂದ್ಸಲ ಸ್ಕ್ರೀನ್ ಪ್ಲೇ ಬೇಸ್ಡ್ ಒಂದು ಫಿಲಮ್ ಮಾಡೋಣ, ಒಂದು ಚಿಕ್ಕದಾಗಿ ಮಾಡೋಣ ಅಂತೇಳಿ ಅನ್ಕೊಂಡೆ. ಆಗ ಒಂದು ನನ್ನ ಫ್ರೆಂಡ್ ಒಬ್ಬ ಕಾಲೇಜಲ್ಲಿ ಒಂದು ಶಾರ್ಟ್ ವಿಡಿಯೋ ಮಾಡ್ಬೇಕಿತ್ತು, ಅದೊಂದು ಅಸೈನ್ಮೆಂಟ್, ಅವ್ನು ಫಿಲ್ಮ್ ಮೇಕಿಂಗ್ ಮಾಡ್ತಿದ್ದ. ಸೊ ಅವನೊಂದು ಶಾರ್ಟ್ ವಿಡಿಯೋ ಮಾಡ್ಬೇಕಿತ್ತು, ಕರ್ಮ ಅಂತೇಳಿ ಒಂದು ಅದ್ರ ಹೆಸರು. ಸೊ ಅದೇನಿತ್ತು ಅಂತಂದ್ರೆ ನನಗೆ ಆ ಒನ್ ಲೈನ್ ಇಷ್ಟ ಆಯ್ತು, ಒಂದು ಬ್ಯಾಗ್ ಕದೀತಾನೆ, ಬ್ಯಾಗ್ ಕದ್ಕೊಂಡು ಹೋಗ್ಬಿಡ್ತಾನೆ, ಆಮೇಲೆ ಅದನ್ನ ಹುಡ್ಕಾಡ್ತಿರ್ತಾನೆ ಅವನು, ಏನಿಕ್ ಕದೀತಾನೆ ಅನ್ನೋದನ್ನ ಒಂದು ಒನ್ ಲೈನ್ ಇಷ್ಟ ಆಯ್ತು ನನಗೆ ಆ ಶಾರ್ಟ್ ವಿಡಿಯೋದಲ್ಲಿ. ಸೊ ಆ ಶಾರ್ಟ್ ವಿಡಿಯೋ ಇಟ್ಕೊಂಡು ಓಕೆ ಫೈನ್ ಈ ಆ ಒನ್ ಲೈನ್ ಇಟ್ಕೊಂಡು ಡೆವಲಪ್ ಮಾಡ್ತಾ ಹೋಗ್ಬೇಕು ಕಥೆನ. ಕರ್ತ ಏನಂತಂದ್ರೆ ಒಂದು ಕರ್ತವ್ಯ, ಒಬ್ಬನಿಗೆ ಕರ್ತವ್ಯ ಇದ್ರೆ ಅವನು ಅದನ್ನ ಹೇಗೆ ಫುಲ್ಫಿಲ್ ಮಾಡ್ತಾನೆ ಅವನು ಒಂದು. ವೆಲ್, ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ನಿಮ್ಮ ಒಂದು ಚಿತ್ರಕ್ಕೆ, ಬಿಕಾಸ್ ತುಂಬಾ ಆಸೆಯಿಂದ ಕಟ್ಟಿರುವಂತ ಕನಸುಗಳು, ಅದಕ್ಕೆ ಹಾಕಿರುವಂತ ಪ್ರಯತ್ನಗಳು ಯಾವತ್ತಿಗೂ ನಮ್ ಕೈ ಬಿಡಲ್ಲ, ಇಲ್ಲ ಒಂದು ಪಾಠ ಕಲ್ಸುತ್ತೆ, ಇಲ್ಲ ಒಂದು ಸಕ್ಸಸ್ ಕೊಡುತ್ತೆ ಪಕ್ಕ. ಸೊ ಇವಾಗ ಎಲ್ಲ ತುಂಬಾ ಫಾಸ್ಟ್ ಫುಡ್ ದುನಿಯಾ, ತುಂಬಾ ಫಾಸ್ಟ್ ಫಾಸ್ಟ್ ಆಗ್ಬೇಕು, ಎಲ್ಲ ಚುಟ್ಕಾಗಿರ್ಬೇಕು, 2020 ದುನಿಯಾ ಅಂತ ಹೇಳ್ತೀವಿ. ಸೊ ಈ ಮೂವೀಸ್ ಮತ್ತೆ ಶಾರ್ಟ್ ಮೂವೀಸ್ ಅಂತ ಬಂದಾಗ್ಲೂ ಅದೇ ಒಂದು ಪ್ಯಾಟರ್ನ್ ಅಲ್ಲಿ ಕಾಣುತ್ತೆ. ಸೊ ನಿಮ್ಮ ಅಭಿಪ್ರಾಯಗಳೇನು ಶಾರ್ಟ್ ಮೂವೀಸ್ ಅನ್ನೋದ್ರ ಬಗ್ಗೆ, ನಿಮ್ಮ ಅಭಿಪ್ರಾಯ? ಶಾರ್ಟ್ ಫಿಲಮ್ಸ್ ಅಂದ್ರೆ ನೋಡಿ ಸರ್, ಇವಾಗ ಇದೆ ನಾನು ಒಂದು ಫಿಲಮ್ ಮಾಡ್ಬೇಕಂದಿದ್ರೆ ಐ ಕುಡ್ ಹ್ಯಾವ್ ಟ್ರೈಡ್, ನಾನು ಸಿಕ್ಕಿರ್ತಿತ್ತು ಆಪರ್ಚುನಿಟೀಸ್ ಎಲ್ಲೋ ಒಂದ್ ಕಡೆ ಹೋಗಿ ಮಾಡ್ಬೋದಿತ್ತು. ಬಟ್ ನಾನು ಶಾರ್ಟ್ ಫಿಲಮ್ಸ್ ಮಾಡಿ ಏನ್ ಕಲ್ತೆ ಅಂದ್ರೆ, ವಿ ಕ್ಯಾನ್ ಫೈಂಡ್ ಅವರ್ ಮಿಸ್ಟೇಕ್, ನಾವ್ ಏನ್ ಮಿಸ್ಟೇಕ್ ಮಾಡಿದೀವಿ, ನೆಕ್ಸ್ಟ್ ಅಲ್ಲಿ ಏನ್ ಕರೆಕ್ಷನ್ಸ್ ಮಾಡ್ಕೊಳ್ಬೇಕು, ಅದ್ ಅಲ್ಲೊಂದು ಮಿಸ್ಟೇಕು ಸಿಗುತ್ತೆ. ನಾವು ಎಲ್ಲ ಪೂರ್ತಿ ಸಿನಿಮಾನು 100% ಮಾಡಕ್ಕಲ್ಲ, ಪರ್ಫೆಕ್ಷನ್ ಇರಲ್ಲ, ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ಸ್ ಮಾಡೇ ಮಾಡ್ತೀವಿ. ಬಟ್ ಆ ಮಿಸ್ಟೇಕ್ಸ್ ನಾವು ಕಂಡಿಡಿಬೋದು ಸರ್, ಒಂದ್ ಶಾರ್ಟ್ ಫಿಲಮ್ ಮಾಡಿದಾಗ ಹೆಂಗ್ ಒಂದ್ ಸಿನಿಮಾನು ಹೆಂಗ್ ಪ್ರಿಪೇರ್ ಮಾಡ್ಬೇಕು, ರೈಟಿಂಗ್ ಪ್ರೋಸೆಸ್ ಆಗಿರ್ಬೋದು, ಮತ್ತೆ ಡೈರೆಕ್ಷನ್ ಬಂದಾಗ ಡೈರೆಕ್ಷನ್, ಡಿಒಪಿ ಆಗಿರ್ಬೋದು ಅಥವಾ ಎಡಿಟಿಂಗ್ ಆಗಿರ್ಬೋದು, ನಮ್ಗೆ ಇದ್ರಲ್ಲೆಲ್ಲದಕ್ಕೂ ಒಂದು ಕನ್ಕ್ಲೂಷನ್ ಸಿಗ್ತಾ ಹೋಗುತ್ತೆ. ಸಿನಿಮಾ ಮಾಡ್ಬೇಕು ಅನ್ನೋರು ಶಾರ್ಟ್ ಫಿಲಮ್ಸ್ ಮಾಡಿ ಸಿನಿಮಾ ಮಾಡಿದ್ರೆ ಬೆಟರ್, ಯಾಕಂದ್ರೆ ಇವಾಗ ಅದೇ ಟ್ರೆಂಡ್ ಆಗಿದೆ. ಶಾರ್ಟ್ ಫಿಲಮ್ಸ್, ವೆಬ್ ಸೀರೀಸ್ ಎಲ್ಲಾ ಕಡೆ ನೋಡ್ತಿದೆ, ಸೋಷಿಯಲ್ ಮೀಡಿಯಲ್ಲಿ ಇದೆ ಜಾಸ್ತಿ ಇದೆ. ಸೊ ನಾವು ಈ ತರ ಕೆಲಸದಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಹೋದ್ರೆ ನಮ್ಗೆ ರೆಕಗ್ನಿಷನ್ ಜಾಸ್ತಿ ಸಿಗ್ತಾ ಹೋಗುತ್ತೆ, ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನೋದು ಏನಿದೆ, ಸೊ ಅದ್ರಲ್ಲಿ ರೆಕಗ್ನಿಷನ್ ಜಾಸ್ತಿ ಸಿಗ್ತಾ ಹೋಗುತ್ತೆ, ನಾವು ನಮ್ಮ ನಾವೇನನ್ನೋದು ಪ್ರೂವ್ ಮಾಡ್ಕೊಂಡು. ಸೊ ಅದಕ್ಕೆ ಶಾರ್ಟ್ ಫಿಲಮ್ಸ್ ಮಾಡಿದ್ರೆ ಬೆಸ್ಟ್, ಶಾರ್ಟ್ ಫಿಲಮ್ಸ್ ಮಾಡಿ ಫಿಲಮ್ಸ್ ಮಾಡೋದು ಒಳ್ಳೆ. ದೊಡ್ಡ ಗ್ರೌಂಡ್ ಗೆ ಹೋಗೋದಕ್ಕೆ ಮುಂಚೆ ನೆಟ್ ಪ್ರಾಕ್ಟೀಸ್ ಮಾಡೋದು ಬಹಳ ಮುಖ್ಯ. ಸೊ ನಿಮಗೆ ನೆನಪಿರೋ ಹಂಗೆ ನೀವು ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಮೊಟ್ಟ ಮೊದಲಿಗೆ ಒಂದು ಕ್ಯಾಮ್ರಾ ಅಂತ ಒಂದು ಮೊಬೈಲ್ ಅಂತ ಇಟ್ಕೊಂಡಾಗ ಏನನ್ನ ಶೂಟ್ ಮಾಡಿದ್ರಿ ಅಂತ ಏನಾದ್ರು ನೆನಪಿದೆಯಾ ನಿಮ್ಗೆ?
ಇದೆ 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 ಖಂಡಿತವಾಗ್ಲೂ ಇದೆ. ನಾನು 10th ಓದ್ತಿರುವಾಗ ನನಗೆ ಸೊ ನಮ್ಮ ಮನೇಲಿ ನಮ್ಮ ಅಕ್ಕ ಫೋನ್ ಯೂಸ್ ಮಾಡ್ತಿದ್ಲು, ಅವಾಗ ನೋಕಿಯಾ ತುಂಬಾ ಫೇಮಸ್ ಇತ್ತು. ಅವಾಗ ಕ್ಯಾಮ್ರಾಸ್ ಅನ್ನೋದೆಲ್ಲ ತುಂಬಾ ರೇರ್ ಇರ್ತಿತ್ತು. ಇವಾಗೆಲ್ಲ ತುಂಬಾ ಡಿಜಿಟಲೈಸ್ ಆಗಿ ಫುಲ್ ಕ್ಯಾಮ್ರಾಸ್ ಎಲ್ಲ ಎಲ್ಲ ಚಿಕ್ಕ ಫೋನ್ ಅಲ್ಲೂ ಒಂದು ಕ್ಯಾಮ್ರಾಸ್ ಇತ್ತು. ಅವಾಗ ತುಂಬಾ ರೇರ್ ಇರ್ತಿತ್ತು. ನನಗೆ ಆಗ್ಲಿಂದಾನು ಒಂದು ಇಂಟ್ರೆಸ್ಟ್ ಫೋನ್ ಎತ್ಕೊಂಡ್ರೆ ಒಂದು ಫೋಟೋ ಹಿಡಿಯೋದು, ಫ್ಲವರ್ಸ್ ಆಗಿರ್ಬೋದು, ಮತ್ತೊಂದೇನೋ ಆಗಿರ್ಬೋದು, ಎಲ್ಲ ನನ್ನ ಐಡಿಯಾ ಹೇಳ್ತಿದ್ರು ಫೋಟೋಸ್ ಇದೆ, ಯಾಕಂದ್ರೆ ಅದೇನೋ ನಾನ್ ಕ್ಲಿಕ್ ಮಾಡಿದ್ರೆ ಚೆನ್ನಾಗಿ ಬರ್ತಿತ್ತು ಅಂತ ಅವರೊಂದು ಅಭಿಪ್ರಾಯ. ನನ್ನ ಫ್ರೆಂಡ್ಸ್ ಯಾರೇ ಆಗಿರ್ಬೋದು, ಮತ್ತೊಬ್ರು ಆಗಿರ್ಬೋದು, ಹಂಗೆ ಫ್ರೆಂಡ್ಸ್ ಯಾರಾದ್ರು ನಮ್ಮ ಹತ್ರ ಕ್ಯಾಮ್ರಾ ಇರಲಿಲ್ಲ ಅವಾಗ, ಬೇರೆಯವ್ರ ಹತ್ರ ಬಾರೋ ಮಾಡ್ಕೊಳ್ಳೋದು, ಅದು ಇಸ್ಕೊಂಡು ಏನೋ ಒಂದು ಟ್ರೈ ಮಾಡ್ತಿರ ಅದ್ರೊಳಗಡೆ ಏನಿರ್ಬೋದು, ಸೆಟ್ಟಿಂಗ್ ಯಾವ ತರ ಇರುತ್ತೆ, ಹೆಂಗಿರುತ್ತೆ, ಯಾವ ಲಿಮ್ಸ್ ಲಿಮ್ಸ್ ಅಂದ್ರೆ ಏನು, ಹೆಂಗ್ ಫ್ರೇಮ್ ಸೆಟ್ ಮಾಡೋದು, ಇದು ಹಂಗಂಗೆ ಫ್ರೆಂಡ್ ಹತ್ರ ಇಸ್ಕೊಂಡು ಬಾರೋ ಮಾಡಿ ಮಾಡಿ ಮಾಡ್ತಿದ್ದೆ. ಆಗಾಗ ಹಂಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಉಂಟು. ಇನ್ನ ತಿಳ್ಕೊಳೋಣ ಇದ್ರಲ್ಲಿ ಏನಿದೆ ಅಂತದ್ ಏನಿದೆ ಒಳಗಡೆ, ಯಾಕಂದ್ರೆ ಅದೊಂದು ಕ್ಯಾಮ್ರಾ ಅಷ್ಟೇ, ಅದು ನಾವ್ ಹೆಂಗ್ ಆಪರೇಟ್ ಮಾಡ್ತಿರೋ ಅದು ಹಂಗ್ ಕೇಳುತ್ತೆ, ನಾವು ಅದೇ ಹೇಳ ತರ ನಾವ್ ಕೇಳೋದಲ್ಲ. ಸೊ ನಾವ್ ಹಿಂಗ್ ಆಪರೇಟ್ ಮಾಡಿದ್ರೆ ಅದ್ ಅದ್ರ ಬೆನಿಫಿಟ್ಸ್ ಎಷ್ಟು ಬರುತ್ತೆ ಅದರಿಂದ ಅಂತ ಹೋಗ್ತಾ ಹೋಗ್ತಾ ಸರ್ಚ್ ಮಾಡ್ತಾ ಹೋಗ್ತಿದೆ. ಆಗ ನನ್ಗೆ ಎಲ್ಲದಕ್ಕೂ ಆನ್ಸರ್ ಸಿಗ್ತಾ ಬಂತು ಒಂದೊಂದಕ್ಕೂ. ಓಕೆ ಫೈನ್, ಈ ತರ ಫ್ರೇಮ್ ಅಲ್ಲಿ ಹಿಂಗೆ ಯಾವ ಲೆನ್ಸ್ ಇರ್ಬೇಕು, ಇಲ್ಲ ಈ ಸರ್ ಡೇ ಲೈಟ್ ಇದ್ರೆ ಯಾವ ತರ ಸೆಟ್ಟಿಂಗ್ ಇರಬೇಕು, ಅದು ಅದ್ ಇಂಟ್ರೆಸ್ಟ್ ಜಾಸ್ತಿ ನನಗೆ ಬರ್ತಾ ಬಂತು. ಆಮೇಲೆ ಎಡಿಟಿಂಗ್ ಕೂಡ ಸ್ಟಾರ್ಟ್ ಮಾಡಿದೆ ಆ ಟೈಮ್ಗೆ. ಸೊ ಎಡಿಟಿಂಗ್ ಮಾಡ್ತಾ ಮಾಡ್ತಾ ನಾನು ನಾನೇ ಶೂಟ್ ಮಾಡಿ ನಾನೇ ಬಂದು ಎಡಿಟ್ ಮಾಡ್ದಾಗಿಂದ ನನ್ಗೆ ಗೊತ್ತಾಗ್ತಿತ್ತು ಇಲ್ಲಿ ಶೂಟ್ ಹಿಂಗೆ ಮಾಡಿದ್ರೆ ಎಡಿಟಿಂಗ್ ಇಲ್ಲಿ ಕರೆಕ್ಟ್ ಆಗಿ ಹಿಂಗ್ ಬರುತ್ತೆ ಅನ್ನೋದು ಅದು ಮೈಂಡ್ ಅಲ್ಲಿ ಸೆಟ್ ಆಗೋಗ್ತಿತ್ತು. ಅದು ನನಗೆ ತುಂಬಾ ಇಂಟ್ರೆಸ್ಟ್ ಬಂತು ಸರ್, ಅದಕ್ಕೆ ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಅದು ಕಲಿತೆ. ಸೊ ಹಂಗಾಗಿ ಕಲಿತಾ ಕಲಿತಾ ಮುಂದೆ ನಿಮ್ಮ ಪ್ಲಾನ್ ಏನು? ಈಗ ಸದ್ಯಕ್ಕೆ ಕರ್ಕ ಮುಗ್ತಿದೆ ಸರ್, ಅದಾವ್ಟ್ ಮೇಲೆ ನೆಕ್ಸ್ಟ್ ಈಗ ಸೀರೀಸ್ಗೆ ಒಂದು ಒಂದ್ ರೌಂಡ್ ಮಾತುಕತೆ ಆಗಿದೆ, ವೆಬ್ ಸೀರೀಸ್ ಮಾಡ್ಬೇಕು ಅಂತ ಕನ್ನಡದಲ್ಲಿ. ಅದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ಗೆ ಕೂಡ ಟಿವಿ ಪ್ಲಾಟ್ಫಾರ್ಮ್ಗೆ ಹೋಗುತ್ತೆ ಅಂತ ನಾವು ಇದು ಮಾಡ್ತಿದೀವಿ, ಟ್ರೈ ಮಾಡ್ತಿದೀವಿ ಅಪ್ರೋಚ್ ಮಾಡಕ್ಕೆ. ಸೊ ಆಗ್ತಿದೆ, ಆಗಸ್ಟ್ ಬೇಗ ಅದನ್ನು ಶೂಟ್ ಸ್ಟಾರ್ಟ್ ಆಗುತ್ತೆ. ಗುಡ್, ಆಲ್ ದ ಬೆಸ್ಟ್. ಸೊ ಈಗ ನಿಮ್ಮ ಈ ಶಾರ್ಟ್ ಮೂವಿ ಕರ್ತ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಕರ್ತ ಅಂದ್ರೆ, ಕರ್ತ ಅಂದ್ರೆ ಒಂದು ಕರ್ತವ್ಯ ಅಂತ, ಕೆಲ್ಸ ಮಾಡೋದು. ಒಬ್ರಿಗೊಂದು ಕೆಲ್ಸ ಕೊಟ್ರೆ ಆ ಕೆಲ್ಸ ಎಷ್ಟು ಅಚ್ಚಕಟ್ಟಾಗಿ ಒಬ್ರು ಮುಗಿಸ್ತಾರೆ ಅನ್ನೋದು. ಸೊ ಈ ಸ್ಟೋರಿ ಸಿಂಗಲ್ ಒನ್ ಲೈನ್ ಹೇಳ್ಬೇಕಂದ್ರೆ, ಒಬ್ಬ ಪೊಲೀಸ್ ಆಫೀಸರ್ ಇರ್ತಾನೆ, ಅವನಿಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಕ್ ಒಬ್ರು ಫೈಲ್ ಕೊಡ್ತಾರೆ, ಸೀನಿಯರ್ ಆಫೀಸರ್. ಈ ತರ ಒಂದು ಮರ್ಡರ್ ಆಗಿರುತ್ತೆ, ಆ ಗ್ಯಾಂಗ್ಗೂ ಮತ್ತೆ ಒಬ್ಬ ಸತ್ತಿರ ಜರ್ನಲಿಸ್ಟ್ ಒಂದು ಲಿಂಕ್ಸ್ ಇರುತ್ತೆ. ಆ ಲಿಂಕ್ ಏನು ಅಂತ ಕಂಡುಹಿಡಿಯದೆ ಕರ್ತ ಸರ್. ಸೊ ಅವನ್ನ ಕೆಲ್ಸ ಮಾಡ್ತಾನೆ, ಆ ಕೆಲ್ಸ ಮುಗಿಸ್ತಾನೆ. ವೆರಿ ಗುಡ್. ಸೊ ಆಲ್ ದ ಬೆಸ್ಟ್ ನಿಮ್ಮ ಮೂವಿಗೆ, ಆಸ್ ವೆಲ್ ಆಸ್ ನೀವು ನಮ್ಮ ಒನ್ ಪೇಜ್ ಸ್ಪಾಟ್ ಲೈಟ್ ನ ಸ್ಪಾಟ್ ಲೈಟ್ ಶಾರ್ಟ್ಸ್ ನಲ್ಲಿ ಕೂಡ ಕಾಂಪೀಟ್ ಮಾಡ್ತಿದ್ದೀರಾ. ಆಲ್ ದ ವೆರಿ ಬೆಸ್ಟ್ ಫಾರ್ ದಟ್. ಸೊ ಶಾರ್ಟ್ ಮೂವೀಸ್ ಅಂತ ಬಂದಾಗ ಯಾರ್ಯಾರು ಇದುವರೆಗೂ ಶಾರ್ಟ್ ಮೂವೀಸ್ ಬಗ್ಗೆ ಆಸೆ ಇಟ್ಟು ಶಾರ್ಟ್ ಮೂವೀಸ್ ಮಾಡಿದಿರೋ ಅವರೆಲ್ಲರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಒನ್ ಪೇಜ್ ಸ್ಪಾಟ್ಲೈಟ್ ನಲ್ಲಿ ಸ್ಪಾಟ್ಲೈಟ್ ಶಾರ್ಟ್ಸ್ ಅಂತ ನಡೀತಾ ಇದೆ, ಯು ಕ್ಯಾನ್ ಅಪ್ಲೈ ಫಾರ್ ದಟ್, ಯು ಕ್ಯಾನ್ ಅಪ್ಲೋಡ್ ಯುವರ್ ಮೂವಿ ಅಂಡ್ ಇಲ್ಲಿ ನಿಮಗೆ ಹಲವಾರು ಸರ್ಪ್ರೈಸಸ್ ಕಾದಿದೆ. ಒನ್ ಪೇಜ್ ಸ್ಪಾಟ್ಲೈಟ್ ಬಗ್ಗೆ ನಿಮಗೆ ಯಾವ ರೀತಿಯಿಂದ ಇನ್ಫಾರ್ಮೇಶನ್ ಸಿಕ್ತು? ನನ್ನ ಫ್ರೆಂಡ್ ರಾಕೇಶ್ ಅಂತ ಇದೆ ಸರ್, ಅವ್ರ ಒಂದು ಶಾರ್ಟ್ ಫಿಲಮ್ಗೆ ನಾನು ಡಿಒಪಿ ಆಗಿ ಎಡಿಟಿಂಗ್ ತಿರುಗಾದ್ರಲ್ಲೂ ಮಾಡಿದ್ದೀನಿ. ಸೊ ಆ ರಾಕೇಶ್ ಅವ್ರು ಸಜೆಸ್ಟ್ ಮಾಡಿದ್ರು ಈ ತರ ಒನ್ ಪೇಜ್ ಸ್ಪಾಟ್ಲೈಟ್ ಅಲ್ಲಿ ಭಾಗಿಯಾಗು, ನಿನಗೆ ಅಲ್ಲಿ ಎಲ್ಲ ಹಲವಾರು ಡೈರೆಕ್ಟರ್ಸ್ ಟೆಕ್ನಿಷಿಯನ್ಸ್ ತುಂಬಾ ಜನ ನಿನಗೆ ಸಿಗ್ತಾರೆ, ಟ್ರೈ ಮಾಡು, ದೇ ವಿಲ್ ಪ್ರಮೋಟ್ ಯ ಫಿಲಮ್ ಅಂತಾನೂ ಸಹ ಹೇಳಿದ್ರು. ಈ ತರ ಒಂದು ಒಂದೇ ಒಂದೇ ಕಡೆ ಎಲ್ಲ ಆಪರ್ಚುನಿಟಿನೂ ಸಿಕ್ತಿದೆ ಅಂದ್ರೆ ನಾವು ಮಿಸ್ ಮಾಡ್ಕೊಳ್ಳಂತೂ ಆಗಲ್ಲ, ಯಾಕಂದ್ರೆ ನಮ್ಗೆ ಅಂತದೇ ಬೇಕಿತ್ತು, ಒಂದು ಒಂದು ಪ್ಲೇಸ್ ಬೇಕಿತ್ತು ಈ ತರ ನಮ್ಮನ್ನ ನಾವು ಏನು ಅಂತ ಪ್ರೂವ್ ಮಾಡ್ಕೊಳಕ್ಕೆ. ಸೊ ನಾನು ಸೈನ್ ಇನ್ ಆದೆ, ನನ್ನ ಶಾರ್ಟ್ ಫಿಲಮ್ಸ್ನು ಸಬ್ಮಿಟ್ ಮಾಡಿದೆ, ಕರ್ತಾನು ಎಲ್ಲ ಲಿಂಕ್ ಹಾಕಿ ಎಲ್ಲಾನು ಸಹ ನಾನು ಬಿಡಬಾರ್ದಂತ ಕಳ್ಸಿದ್ದ ದಿನಾನೇ ನಾನು ಎಲ್ಲ ಸಬ್ಮಿಟ್ ಮಾಡಿದೆ. ಸಬ್ಮಿಟ್ ಮಾಡ್ಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಈ ಒನ್ ಪೇಜ್ ಸ್ಪಾಟ್ಲೈಟ್ ಅಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ, ಇದರಲ್ಲಿ ಏನೇನ್ ಸಿಗುತ್ತೆ ಅನ್ನೋದು ಹೋಗ್ತಾ 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 ನಂಗೆ ತುಂಬಾ ಗೊತ್ತಾಯ್ತು ಸರ್. ಸೊ ಹಾಗಾಗಿ ನಾನು ತುಂಬಾ ಕನೆಕ್ಟ್ ಆಗಿದ್ದೀನಿ, ಒಂದು ಒನ್ ಪೇಜ್ ಸ್ಪಾಟ್ಲೈಟ್ ಅಲ್ಲಿ ತುಂಬಾ ಕನೆಕ್ಟ್ ಆಗಿ ತುಂಬಾ ಗೊತ್ತಾಗ್ತಿದೆ, ವಿಷಯಗಳು ಸಿಗ್ತಿದೆ, ಎಷ್ಟೊಂದ್ ಜನ ಎಷ್ಟೊಂದು ಅಪ್ಲೋಡ್ಸ್ ಮಾಡ್ತಾ ಹೋಗ್ತಿದ್ದಾರೆ, ಒಂದೊಂದು ನೋಡ್ತಿದ್ರು ಒಬ್ಬೊಬ್ರು ಒಂದೊಂದ್ ತರ. ನಾನು ಚೆನ್ನಾಗಿ ಮಾಡಿರ್ತೀನಿ ಅಂದ್ರೆ ನನಗೆ ಇನ್ನೊಬ್ಬ ಕಾಂಪಿಡೆಂಟ್ ಕೂಡ ಅಲ್ಲಿ ಇನ್ನೊಬ್ಬ ಏನೋ ಅಪ್ಲೋಡ್ ಮಾಡಿರ್ತಾನೆ. ಸೊ ತುಂಬಾ ವಿಷಯಗಳು ಸಿಗುತ್ತೆ ಸರ್ ಇದರಲ್ಲಿ, ಒನ್ ಪೇಜ್ ಸ್ಪಾಟ್ಲೈಟ್ ಅಲ್ಲಿ ನನ್ನ ಗೊತ್ತಿರೋದ್ರಲ್ಲಿ ತುಂಬಾ ವಿಷಯಗಳು ಸಿಗ್ತಿದೆ. ಸೊ ನನ್ಗೆ ತುಂಬಾ ಇಷ್ಟ ಆಯ್ತು ಸರ್, ಇಂಥದ್ದೊಂದು ಬೇಕಿತ್ತು, ನಡೀತಿದೆ ಅದು, ಅದಕ್ಕೆ ನಾವು ಸ್ಪೆಷಲ್ ಥ್ಯಾಂಕ್ಸ್ ಒನ್ ಪೇಜ್ ಒನ್ ಸ್ಪಾಟ್ಲೈಟ್ಗೆ ಅಂತ ಹೇಳ್ಬೇಕಂತ. ವೆಲ್ ಥ್ಯಾಂಕ್ ಯು ಆಲ್ಸೋ, ಯಾಕಂದ್ರೆ ಒನ್ ಪೇಜ್ ಸ್ಪಾಟ್ಲೈಟ್ ನೋಡ್ತಿರೋದೇ ನಿಮ್ಮಂತ ಆರ್ಟಿಸ್ಟ್ ಗಳನ್ನ ನೋಡ್ತಾ ಇರೋರು ಎಲ್ರಿಗೂ ಇನ್ ಕಾನ್ವರ್ಸೇಷನ್ ವಿತ್ ಜಗದೀಶ್ ಮತ್ತೆ ಪಾರ್ಥಸಾರಥಿ ಅವರು,
ಅವ್ರು ಹೇಳ್ತಿರೋ ಪ್ರಕಾರ ಒನ್ ಪೇಜ್ ಸ್ಪಾಟ್ ಲೈಟ್ ನಲ್ಲಿ ಇನ್ನೂ ತುಂಬಾ ಇದೆ. ನೀವು ಕೂಡ ಬನ್ನಿ, ರಿಜಿಸ್ಟರ್ ಆಗಿ ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿ, ಕಲಾವಿದರಲ್ಲಿ ಒಂದಾಗಿ ಅಂತ ಹೇಳ್ಕೊಳ್ಳೋಣ. ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದೀವಿ. ಸೊ ಥ್ಯಾಂಕ್ ಯು ಜಗದೀಶ್ ಅಂಡ್ ಪಾರ್ಥ ಸಾರ್ಥಿ ಅವರೇ, ನಿಮ್ಮ ಒಂದು ಸಮಯಕ್ಕೆ, ನಿಮ್ಮ ಒಂದು ಮಾತುಗಳಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. Download the OnePage Spotlight app for artists.